ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮಗೆ ಚೈತ್ರ ಶುದ್ಧ ಪಾಡ್ಯಮಿಯಿಂದ ಹೊಸ ಸಂವತ್ಸರ ಶುರುವಾಗುತ್ತೆ ಅದೇ ರೀತಿ ಋತುಗಳಲ್ಲಿ ಮೊದಲನೇ ಋತುವಾದ ವಸಂತ ಋತುನೂ ಸಹ ಆವತ್ತಿನಿಂದಲೇ ಪ್ರಾರಂಭ ಆಗುತ್ತೆ ಈ ವಸಂತ ಋತುವಿನಲ್ಲಿ ಬರುವ ನವರಾತ್ರಿಗಳನ್ನು ವಸಂತ ನವರಾತ್ರಿ ಅಂತ ಕರಿತೀವಿ ಅಂದರೆ ವಾರಾಹಿ ನವರಾತ್ರಿ ದೇವಿ ನವರಾತ್ರಿ ದೇವಿ ನವರಾತ್ರಿ ಅಂದರೆ ದಸರಾದಲ್ಲಿ ಬರುವಂಥ ನವರಾತ್ರಿ ಜೊತೆಗೆ ಶಾರದಾ ನವರಾತ್ರಿ ಅದು ಬಿಟ್ಟರೆ ಈಗ ಬರುವಂಥ ವಸಂತದಲ್ಲಿ ಬರುವಂಥದ್ದು ವಸಂತ ನವರಾತ್ರಿ ಅಂತ ವರ್ಷದಲ್ಲಿ ನಾಲ್ಕು ನವರಾತ್ರಿಗಳನ್ನು ನಾವು ಆಚರಿಸ್ತೀವಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಂದ ವಸಂತ ನವರಾತ್ರಿ ಶುರುವಾಗುತ್ತೆ ಅಂದರೆ ಯುಗಾದಿ ಹಬ್ಬದ ದಿನ ನಮಗೆ ವಸಂತ ನವರಾತ್ರಿ ಅನ್ನೋದು ಪ್ರಾರಂಭ ಆಗುತ್ತೆ ಒಂಬತ್ತು ದಿನಗಳ ಕಾಲ ಈ ನವರಾತ್ರಿಯನ್ನು ನಾವು ಆಚರಣೆ ಮಾಡಬೇಕು ಈ ನವರಾತ್ರಿಗಳಲ್ಲಿ ಕಳಶ ಅಖಂಡ ದೀಪವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಆ ರೀತಿ ಇಟ್ಕೊಂಡು ಪೂಜೆ ಮಾಡದೇ ಇರುವಂಥವರು ಸರಳವಾಗಿ ಹೇಗೆ ಈ ನವರಾತ್ರಿಯನ್ನು ಆಚರಣೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಸಂತ ಋತುವಿನಲ್ಲೇ ಶ್ರೀ ವಿಷ್ಣುವು ಪರಿಪೂರ್ಣವಾದ ಮಾನವನಾಗಿ ಜನ್ಮವನ್ನು ಅವತಾರವನ್ನು ತಾಳ್ತಾನೆ ಅದೇ ಶ್ರೀರಾಮ ಶ್ರೀರಾಮನ ಜನ್ಮದಿಂದಲೇ ಸರ್ವ ಲೋಕಗಳಿಗೂ ಹೊಸ ಸಮಯ ಅಂದರೆ ಹೊಸ ದಿನಗಳು ಬಂತು ಅಂತ ಹೇಳಲಾಗುತ್ತೆ ಆದ್ದರಿಂದ ವಸಂತ ಋತುವಿನಲ್ಲಿ ಈ ಒಂದು ನವರಾತ್ರಿಯನ್ನು ಶ್ರೀರಾಮನವಮಿಯವರೆಗೂ ಅಂದರೆ ಯುಗಾದಿ ಹಬ್ಬದಿಂದ ಒಂಬತ್ತು ದಿನಗಳು ಶ್ರೀರಾಮನವಮಿಯವರೆಗೂ ಈ ಒಂದು ನವರಾತ್ರಿಯನ್ನು ವಸಂತ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಆದ್ದರಿಂದ ಈ ಒಂಬತ್ತು ದಿನಗಳು ನಾವು ಶ್ರೀರಾಮನನ್ನು ಮತ್ತು ಲಲಿತಾ ದೇವಿಯನ್ನು ಆರಾಧನೆಯನ್ನು ಮಾಡ್ಕೋಬೇಕು ಈ ಪೂಜೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶ್ರೀರಾಮನ ಒಂದು ಪಟ ಮತ್ತು ಲಲಿತಾದೇವಿಯ ಒಂದು ಪಟ ಲಲಿತಾ ದೇವಿಯ ಪಟ ಇಲ್ಲ ಅಂತ ಹೇಳಿದ್ರೆ ನೀವು ದುರ್ಗೆಯ ಒಂದು ಫೋಟೋ ಇಟ್ಕೊಂಡಾದರೂ ಈ ಪೂಜೆಯನ್ನು ನವರಾತ್ರಿಗಳಲ್ಲಿ ಮಾಡ್ಕೋಬಹುದು ಯುಗಾದಿಯ ದಿನದಂದು ಪ್ರಾರಂಭವಾದ ಈ ಒಂದು ವಸಂತ ನವರಾತ್ರಿಯನ್ನು ನಾವು ರಾಮನವಮಿಯ ದಿನದವರೆಗೂ ಮಾಡಬೇಕಾಗತ್ತೆ ಈ ಒಂದು ನವರಾತ್ರಿ ಆಚರಣೆಯಿಂದ ಗೃಹಿಣಿಯಾದವಳಿಗೆ ಒಂದು ಸೌಭಾಗ್ಯ ವರ್ಧನೆ ಆಗುತ್ತೆ ಅಂತ ಹೇಳ್ಬೋದು ಆಯುಷು ಸೌಭಾಗ್ಯವರ್ಧನೆಗಾಗಿ ಈ ಪೂಜೆಯನ್ನು ಪ್ರತಿಯೊಬ್ಬ ಗೃಹಿಣಿಯು ಖಂಡಿತವಾಗ್ಲೂ ಮಾಡಬೇಕು ಅದ್ರ ಜೊತೆಗೆ ಮನೆಯಲ್ಲಿ ಯಾರಿಗೆ ಒಂದು ಉದ್ಯೋಗದ ತೊಂದರೆ ಆಗ್ತಾ ಇದೆ ಉದ್ಯೋಗಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅವರೂ ಸಹ ಈ ಒಂದು ಪೂಜೆಯನ್ನು ಮಾಡಿದರೆ ಸಂಪೂರ್ಣವಾದ ಫಲ ಅನ್ನೋದು ಈ ಪೂಜೆ ಮುಗಿಯುವಷ್ಟರಲ್ಲಿ ಸಿಗುತ್ತೆ ಅದರ ಜೊತೆಗೆ ಮನೆಯಲ್ಲಿ ಇರುವಂಥ ಅನೇಕ ಕಷ್ಟಗಳಿಗೆ ದಾರಿಯನ್ನು

ಯುಗಾದಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಫೋಟೋಗಳಿಗೆ ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ದೀಪಗಳನ್ನು ತೊಳೆದು ಅದಕ್ಕೂ ಸಹ ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ನೀವು ಪೂಜೆಗೆ ರೆಡಿ ಮಾಡ್ಕೋಬೇಕು ನೀವು ಯುಗಾದಿ ಹಬ್ಬದ ದಿನ ಒಂದು ಎಣ್ಣೆ ನೀರನ್ನು ಸ್ನಾನ ಮಾಡಿಕೊಂಡು ಪೂಜೆಗೆ ಸಿದ್ಧವನ್ನು ಮಾಡ್ಕೋಬೇಕು ನೀವು ದೇವ್ರ ಮನೆಯಲ್ಲೇ ಅಖಂಡ ದೀಪ ಇಡ್ತೀನಿ ಅನ್ನೋದಾದರೆ ಅಖಂಡ ದೀಪವನ್ನು ಕಳಶವನ್ನು ಇಟ್ಟು ಈ ಪೂಜೆಯನ್ನು ಮಾಡ್ಕೋಬೋದು ಅಖಂಡ ದೀಪ ಕಳಶ ಇಡದೇನೂ ಸಹ ನೀವು ಲಲಿತಾ ದೇವಿಯ ಫೋಟೋ ಫೋಟೋ ಮತ್ತೆ ಶ್ರೀರಾಮನ ಫೋಟೋ ಇದ್ದರೆ ಶ್ರೀರಾಮನ ಫೋಟೋ ಅಥವಾ ವಿಷ್ಣುವಿನ ಒಂದು ಫೋಟೋ ಇಟ್ಟು ನೀವು ಈ ಪೂಜೆಯನ್ನು ಒಂಬತ್ತು ದಿನಗಳು ಶ್ರದ್ಧೆಯಿಂದ ಮಾಡ್ಕೋಬಹುದು ನೀವು ದೇವ್ರ ಮನೆಯಲ್ಲೇ ಲಲಿತಾದೇವಿ ಅಥವಾ ದುರ್ಗಾದೇವಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು ಅಥವಾ ಆಗಿ ಒಂದು ಪೀಠವನ್ನು ಮಾಡಿಕೊಂಡು ಹಾಲಲ್ಲಾದರೂ ಸರಿ ಒಂದು ಕಾರ್ನರಲ್ಲಿ ನೀವು ಇದಕ್ಕೆ ಪೀಠವನ್ನು ರೆಡಿ ಮಾಡಿಕೊಂಡು ಅಲ್ಲೇ ಸಪ್ರೇಟಾಗಿ ನೀವು ಒಂಬತ್ತು ದಿನಗಳು ಪೂಜೆಯನ್ನು ಮಾಡ್ಕೋಬಹುದು ದೇವ್ರ ಮನೆಯಲ್ಲಾದರೂ ಸರಿ ನೀವು ಒಂದು ಲಲಿತಾದೇವಿ ಅಥವಾ ದುರ್ಗೆ ದೇವಿಯ ಫೋಟೋವನ್ನು ಇಟ್ಕೊಂಡು ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಕೋಬೋದು ಮೊದಲು ಫೋಟೋಗಳಿಗೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಇಟ್ಟು ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು ನಂತರ ದೀಪಗಳಿಗೂ ಎಣ್ಣೆಯನ್ನು ಹಾಕ್ಕೊಂಡು ಇಲ್ಲಿ ನೀವು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಬಳಸ್ಕೊಂಡು ದೀಪಗಳನ್ನು ಬೆಳಗಿಸ್ಕೋಬೇಕು ಮೊದಲು ದೀಪಗಳನ್ನು ಬೆಳಗಿಸ್ಕೊಂಡು ವಿಘ್ನ ವಿನಾಯಕನ ಒಂದು ವಿಗ್ರಹ ಇದ್ದರೆ ವಿಗ್ರಹವನ್ನು ಇಟ್ಕೊಳ್ಳಿ ಅಥವಾ ಒಂದು ಅರಿಶಿನದ ಗಣೇಶನನ್ನು ಬೇಕಾದರೂ ಮಾಡಿಕೊಂಡು ಪೂಜೆಗೆ ಇಡಬೇಕು ಮೊದಲು ಯಾವಾಗಲೂ ವಿಘ್ನ ವಿನಾಯಕನ ಪೂಜೆ ಆಗಬೇಕು ವಿಘ್ನ ವಿನಾಯಕನಿಗೆ ಅರಿಶಿನ ಕುಂಕುಮ ಇಟ್ಟು ಹೂವನ್ನ ಇಟ್ಟು ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಮಾಡಿ ವಿಘ್ನ ವಿನಾಯಕನನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ಲಲಿತಾ ದೇವಿಯ ಪೂಜೆಗೆ ಅಣಿ ಮಾಡ್ಕೋಬೇಕು ಈ ಪೂಜೆಯನ್ನು ಒಂಬತ್ತು ದಿನಗಳು ಮಾಡುವಂಥವ್ರು ಒಂಬತ್ತು ದಿನಗಳು ಯಾವ ಪ್ರಸಾದವನ್ನು ಮಾಡಬೇಕು ಅಂತ ಕೇಳ್ಬೋದು ಯುಗಾದಿ ಹಬ್ಬದ ದಿನ ಪ್ರಾರಂಭ ಮಾಡುವಂಥ ಈ ಒಂದು ವಸಂತ ನವರಾತ್ರಿ ಪೂಜೆ ಯುಗಾದಿ ದಿನ ನಾವು ಬೇವು ಬೆಲ್ಲವನ್ನು ಮಾಡಿರ್ತೀವಿ ಬೇವು ಬೆಲ್ಲವನ್ನು ನೀವು ಪ್ರಸಾದಕ್ಕೆ ಇಡಬಹುದು ಅದರ ಜೊತೆಗೆ ವಿಳ್ಳದಲ್ಲೇ ಅಡಿಕೆ ಸಾಧ್ಯವಾದ ಹಣ್ಣುಗಳನ್ನು ಸಹ ನೀವು ನೈವೇದ್ಯಕ್ಕೆ ಇಡ್ಬೋದು ನೀವು ಮನೆಯಲ್ಲಿ ಹೋಳಿಗೆ ಮಾಡಿದರೆ ಅದನ್ನು ಸಹ ನೈವೇದ್ಯಕ್ಕೆ ಮೊದಲನೇ ದಿನ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ನಿಮಗೆ ಸಾಧ್ಯವಾದ ಹಣ್ಣುಗಳನ್ನು ಇಡಬಹುದು ಅಥವಾ ಪರಮಾನವನ್ನ ಮಾಡಿಡಬಹುದು ಕ್ಷೀರಾನವನ್ನ ಮಾಡಿರ್ಬೋದು ಪುಳಿಯೋಗರೆ ಆಗ್ಬೋದು ಅಥವಾ ಕೋಸಂಬರಿ ನಿಮಗೆ ಸಾಧ್ಯವಾದ ನೈವೇದ್ಯವನ್ನ ದಿನಕ್ಕೆ ಒಂದೊಂದು ನೈವೇದ್ಯದ ರೀತಿ ಮಾಡಿಟ್ಟು ಪೂಜೆಯನ್ನು ಪೂಜೆಯನ್ನ ಗಣೇಶನ ಪ್ರಥಮ ಪೂಜೆ ಆದ ನಂತರ ಒಂದು ಹಿತ್ತಾಳೆ ಅಥವಾ ತಾಮ್ರದ ಚಂಬಿದ್ರೆ ಚಂಬಿನಲ್ಲಿ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವನ್ನು ಹಾಕಿ ಲಲಿತಾ ದೇವಿಯ ಫೋಟೋ ಪಕ್ಕದಲ್ಲಿ ಇಡಿ ಕಳಶ ಹಿಡ್ದೇ ಇರುವಂಥವರು ಈ ರೀತಿ ಒಂದು ಚಂಬಿನಲ್ಲಿ ನೀರನ್ನು ತಗೊಂಡು ಅದಕ್ಕೆ ಈ ರೀತಿ ವಸ್ತುಗಳನ್ನು ಹಾಕಿ ಅದನ್ನು ದೇವರ ಫೋಟೋ ಪಕ್ಕದಲ್ಲಿ ಇಡಿ ದಿನಾಲೂ ನೀವು ಆ ಒಂದು ಕಳಶದ ಸ್ವರೂಪಕ್ಕೆ ಪೂಜೆಯನ್ನು ಮಾಡಬೇಕು ಹೂಗಳನ್ನು ಮಾತ್ರ ಒಂಬತ್ತು ದಿನ ಬದಲಾಯಿಸಿ ನೀರು ಹೇಗಿರುತ್ತೋ ಹಾಗೇ ಇರಲಿ ನಂತರ ನೀವು ಅಕ್ಷತೆಯಿಂದ ಆದರೂ ಸರಿ ಕುಂಕುಮದಿಂದ ಆದರೂ ಸರಿ ಲಲಿತ ಸಹಸ್ರನಾಮವನ್ನು ಪಠನೆ ಮಾಡಬೇಕು ಲಲಿತ ಸಹಸ್ರನಾಮ ಆಗ್ಬೋದು ಕನಕದಾರ ಸ್ತೋತ್ರ ಆಗ್ಬೋದು ಅಥವಾ ಲಲಿತಾದೇವಿ ಅಷ್ಟೋತ್ತರ ಶತನಾಮಾವಳಿಯನ್ನು ಅಕ್ಷತೆಯಿಂದ ಅಥವಾ ಕುಂಕುಮಾರ್ಚನೆಯಿಂದ ಪಠಿಸ್ತಾ ಬರಬೇಕು ಜೊತೆಗೆ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ರ ಶತನಾಮಾವಳಿಯನ್ನು ಇಲ್ಲಿ ಪಠಿಸ್ತಾ ಬರಬೇಕು ನಿಮಗೆ ಸಾಧ್ಯವಾದ ಸ್ತೋತ್ರಗಳನ್ನು ವಿಷ್ಣುವು ವಿಷ್ಣುದಾಗ್ಬೋದು ದೇವಿದಾಗ್ಬೋದು ಪಠನೆಯನ್ನು ಮಾಡಬೇಕು ನಿಮಗೆ ಹೇಳಿಕೊಂಡು ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು ರೆಕಾರ್ಡನ್ನಾದರೂ ಹಾಕ್ಕೊಂಡು ಅರ್ಚನೆಯನ್ನು ಕುಂಕುಮದಿಂದ ಅಕ್ಷತೆಯಿಂದ ಅಥವಾ ಹೂವಿಂದನಾದರೂ ಅರ್ಚನೆಯನ್ನು ಮಾಡ್ತಾ ಬರಬೇಕು ಮಂತ್ರಗಳ ಅರ್ಚನೆಯೆಲ್ಲ ಆದಮೇಲೆ ನಂತರ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಸಲ್ಲಿಸಿ ಕರ್ಪೂರದ ಆರತಿಯನ್ನು ಬೆಳಗಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ನಂತರ ಧೂಪವನ್ನು ಸಹ ಬೆಳಗಬೇಕು ಈ ರೀತಿ ನೀವು ಒಂಬತ್ತು ದಿನಗಳು ಬೆಳಿಗ್ಗೆ ಬೇಗ ಎದ್ದು ದಿನಾಲು ಸ್ಥಳಕ್ಕೆ ಸ್ನಾನ ಮಾಡಿಕೊಂಡು ಲಲಿತಾದೇವಿಯ ಸಹಸ್ರನಾಮವನ್ನು ಪಠನೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಸಂಜೆ ವೇಳೆನೂ ಸಹ ನೀವು ಕೈಕಾಲು ಮುಖವನ್ನು ತೊಳ್ಕೊಂಡು ದೀಪಾರಾಧನೆಯನ್ನು ಮಾಡಿ ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಸಲ್ಲಿಸಬೇಕು ದಿನಾಲು ನೀವು ತುಳಸಿ ದೇವಿಯ ಒಂದು ಪೂಜೆಯನ್ನು ಸಹ ಗಂಧದ ಕಡ್ಡಿಯಿಂದ ಮಾಡ್ಕೋಬೇಕು ಈ ರೀತಿ ಒಂಬತ್ತು ದಿನಗಳು ಶ್ರದ್ಧಾ ಭಕ್ತಿಯಿಂದ ಒಂದು ವಸಂತ ನವರಾತ್ರಿಯನ್ನು ಆಚರಣೆ ಮಾಡಿದ್ದೆ ಆದರೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಗೃಹಿಣಿಯಾದವಳಿಗೆ ಸೌಭಾಗ್ಯವರ್ಧನೆ ಅನ್ನೋದು ಆಗುತ್ತೆ ಮನೆಯಲ್ಲಿ ಏನೇ ಕಷ್ಟಗಳಿದ್ರು ಎಲ್ಲ ನಿವಾರಣೆ ಆಗುತ್ತೆ ಉದ್ಯೋಗದ ಅವಕಾಶಗಳಿಗೆ ಪ್ರಯತ್ನ ಪ್ರಯತ್ನ ಇರುವಂತವ್ರಿಗೆ ಈ ಪೂಜೆ ಮುಗಿದ ತಕ್ಷಣ ಅದಕ್ಕೆ ಒಂದು ಖಂಡಿತವಾಗ್ಲು ಮಾರ್ಗದರ್ಶನ ಅನ್ನೋದು ಸಿಗುತ್ತೆ ಒಂದು ಹೊಸ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಥವಾ ವ್ಯಾಪಾರದಲ್ಲಿ ನಷ್ಟಗಳೇ ಕಾಣ್ತಾ ಇದೆ ಅಂತ ಅನ್ನೋರ್ಗೂ ಸಹ ಈ ಪೂಜೆಯನ್ನ ನೆರವೇರಿಸೋದ್ರಿಂದ ನಿಮಗೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ ಅದಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಅನ್ನೋದು ಕಾಣಿಸುತ್ತೆ ಒಂಬತ್ತು ದಿನಗಳು ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದರೆ ಗೃಹಿಣಿಯಾದವಳು ಖಂಡಿತವಾಗ್ಲೂ ಈ ವಸಂತ ನವರಾತ್ರಿ ಪೂರ್ತಿ ದಿನಗಳನ್ನು ನೀವು ಈ ಪೂಜೆಯಿಂದ ಮಾಡಿ ಮುಗಿಸ್ಬೋದು ಒಂಬತ್ತು ದಿನಗಳು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದ್ಕೊಳ್ಳೋರು ಕೊನೆಯ ಐದು ದಿನಗಳಾದರೂ ಈ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಕೊನೆಯ ಮೂರು ದಿನಗಳಾದರೂ ಸರಿ ಈ ಪೂಜೆಯನ್ನು ಖಂಡಿತವಾಗ್ಲೂ ಮಾಡ್ಬೋದು ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತನವರು ಕೊನೆಯ ಐದು ದಿನ ಅಥವಾ ಮೂರು ದಿನ ಪಕ್ಷ ಕೊನೆಯ ದಿನ ನವಮಿಯ ದಿನನಾದರೂ ಈ ಒಂದು ಪೂಜೆಯನ್ನು ಮನೆಯಲ್ಲಿ ಮಾಡಿ ಮುಗಿಸ್ಬೋದು ಈ ಒಂದು ವಸಂತ ನವರಾತ್ರಿ ಪೂಜೆ ಮಾಡುವಂಥ ಮನೆಗಳಲ್ಲಿ ಮಾಂಸಾಹಾರವನ್ನು ತ್ಯಜಿಸಬೇಕು ಮಾಂಸಾಹಾರವನ್ನು ಹೊರಗಿನಿಂದಲೂ ಸಹ ಮನೆಗೆ ತರಬಾರದು ಯಾರೂ ಸಹ ತಿನ್ನಬಾರದು ಅದರ ಜೊತೆಗೆ ಈ ಪೂಜೆ ಮಾಡ್ತಾ ಇರುವಂಥವರು ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲ್ಕೋಬೇಕು ಪೂಜೆಯ ದಿನಗಳಲ್ಲಿ ಖಂಡಿತವಾಗ್ಲೂ ತಲೆಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲ ಶುದ್ಧಿ ಮಾಡಿಕೊಂಡು ಪೂಜೆಯನ್ನು ನೆರವೇರಿಸ್ಕೋಬೇಕು ಈ ಪೂಜೆ ಮಾಡುವಂಥ ದಿನಗಳಲ್ಲಿ ಯಾವಾಗಲೂ ಒಳ್ಳೆ ಮಾತುಗಳನ್ನು ಆಡಬೇಕು ಕೆಟ್ಟ ಪದಗಳನ್ನು ಬಾಯಲ್ಲಿ ಉಪಯೋಗಿಸಬಾರ್ದು ಮನೆಯಲ್ಲಿ ತಿಳಿ ವಾತಾವರಣ ಸಂತೋಷವಾದ ವಾತಾವರಣ ಇರಬೇಕು ನೀವು ಹೇಗೆ ದಸರಾ ನವರಾತ್ರಿಗಳಲ್ಲಿ ಮನೆಯಲ್ಲಿ ಹೇಗೆ ಒಂದು ಹಬ್ಬದ ವಾತಾವರಣ ಇರುತ್ತೋ ಅದೇ ರೀತಿ ಈ ಪೂಜೆಯನ್ನ ಸಲ್ಲಿಸಬೇಕಾದ್ರೂ ಮನೆಯಲ್ಲಿ ಅದೇ ವಾತಾವರಣ ಅನ್ನೋದು ಇರಬೇಕು ಇಷ್ಟೋ ದಿನಗಳು ಬರೀ ಕಷ್ಟಗಳೇ ಆಯಿತು ತೊಂದರೆಗಳನ್ನೇ ನೋಡ್ತಾ ಇದ್ದೀವಿ ಜೀವನದಲ್ಲಿ ಅಂತ ಅನ್ನೋರು ಈ ಪೂಜೆಯನ್ನ ಸರಳವಾಗಿ ನಿಮಗೆ ಹೇಗೆ ಸಾಧ್ಯವೋ ಹಾಗೆ ನೀವು ಮಾಡಿಕೊಂಡು ಬಂದಿದ್ದೆ ಆದರೆ ಖಂಡಿತವಾಗ್ಲು ಒಳ್ಳೆಯ ಪ್ರತಿಫಲಗಳು ತಾಯಿ ಲಲಿತಾದೇವಿ ನಮಗೆ ಕೊಟ್ಟೆ ಕೊಡ್ತಾಳೆ ಈ ಒಂದು ನವರಾತ್ರಿಯ ದಿನ ಉಪಯೋಗಿಸಿದ ನೀವು ಹೂಗಳಾಗಬಹುದು ವಿಳದೆ ಆಗಬಹುದು ಎಲ್ಲ ಶೇಖರಣೆ ಮಾಡಿ ಒಂದು ಕಡೆ ಇಟ್ಕೊಂಡು ಪೂಜೆ ಎಲ್ಲ ಮುಗಿದ ನಂತರ ಅದನ್ನು ಹರಿಯುವ ನೀರಿಗೆ ಬಿಡಬೇಕು ಯಾರು ತುಳಿದೇ ಇರುವಂತಹ ಪ್ರದೇಶದಲ್ಲಿ ಅದನ್ನ ತಗೊಂಡೋಗಿ ಹಾಕಬೇಕು ದೇವರ ಫೋಟೋ ಪಕ್ಕದಲ್ಲಿ ಚೊಂಬನಲ್ಲಿ ಇಟ್ಟಿರುವಂತಹ ನೀರನ್ನ ಪೂಜಾ ದಿನಗಳು ಎಲ್ಲ ಮುಗಿದ ನಂತರ ಆ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಮನೆಗೆ ತುಂಬಾ ಒಳ್ಳೇದಾಗುತ್ತೆ ಯಾವುದೇ ನೆಗೆಟಿವ್ಸ್ ಇದ್ರೂ ಎಲ್ಲ ಹೊರಗಡೆ ಹೋಗುತ್ತೆ ಈ ವಸಂತ ನವರಾತ್ರಿ ಪೂಜೆಯನ್ನ ನಿಮಗೆ ಕೈಲಾದ ಮಟ್ಟದಲ್ಲಿ ಎಷ್ಟು ಸರಳವಾಗಿ ಮಾಡಿದ್ರು ಸರಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೆ ಆ ದೇವಿ ಅನುಗ್ರಹ ನಿಮಗೆ ಖಂಡಿತವಾಗ್ಲು ಸಿಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರಗಳು